ಹಾಯ್ ನಮಸ್ಕಾರ ಅಂತ ನೋಡ್ತಾ ಇದ್ದೀರಾ ಇದೇನಿಲ್ಲ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ಇದು ಒಂದು ತೆಂಗಿನಕಾಯಿ ತುರಿ ಆಯಿತಾ ನೈಸಾಗಿ ಇದನ್ನು ತುರುತ್ಕೊಂಡಿದ್ದೀನಿ ಸಣ್ಣ ಸಣ್ಣ ಮಾಡಿ ಆಮೇಲೆ ಇದು ಇನ್ನೂರೈವತ್ತು ಗ್ರಾಮ್ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿತ್ತು ಹಾಗೆ ಒಂದು ಕೊತ್ತಂಬರಿ ಸೊಪ್ಪು ಚಟ್ನಿ ಅಂತ ಮೂಡಿ ಬಂತು ನೋಡಿ ಇದಕ್ಕೆ ಒಂದು ಐದು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಭಾಗ ಮಾಡಿ ಹಾಕಿದ್ದೇನೆ ಇದು ಮಿಕ್ಸಿಯಲ್ಲಿ ಹಾಕುವ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಆಯಿತಾ ಆಮೇಲೆ ನಾನಿದಕ್ಕೆ ನೋಡಿ ಒಂದು ಲಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನು ಹಾಕಿದ್ದೇನೆ ಆಯಿತಾ ಆಮೇಲೆ ಇದು ಒಂದು ಇಂಚಿನಷ್ಟು ಹಸಿ ಶುಂಠಿ ಇದನ್ನು ಚ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಆಯಿತಾ ಆಮೇಲೆ ಒಂದೂವರೆ ಚಮಚದಷ್ಟು ಉಪ್ಪು ತಗೊಂಡಿದ್ದೇನೆ ಆಯಿತಾ ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಿಕೊಳ್ಳುವ ಈ ಚಟ್ನಿಗೆ ನಾವು ನೀರುಳ್ಳಿ ಬೆಳ್ಳುಳ್ಳಿ ಯಾವುದು ಹಾಕದೇ ಇರೋ ಕಾರಣ ಇದು ನೀವು ಉಪವಾಸ ಮಾಡಿದ ಟೈಮಲ್ಲಿ ಸಹ ಯೂಸ್ ಮಾಡ್ಬೋದು ಗಂಜಿ ಜೊತೆ ತಿನ್ಬೋದು ಅನ್ನಕ್ಕೆ ತೊಗರಿ ಸಾರು ಈ ಚಟ್ನಿ ಜೊತೆ ಊಟ ಮಾಡ್ಬೋದು ಚಪಾತಿಗೂ ತೊಗೊಳ್ಬೋದು ತುಂಬ ಚೆನ್ನಾಗಿರ್ತದೆ ಆಯಿತಾ ಆಮೇಲೆ ನಿಮಗೇನು ಮಾಡಬೇಕು ಅಂತ ಕನ್ಫ್ಯೂಷನ್ ಆದಾಗ ಈ ಚಟ್ನಿ ಜೊತೆ ಮಕ್ಕಳಿಗೆ ದೋಸೆಗೆ ಇಡ್ಲಿಗೆ ಇದು ಜಸ್ಟ್ ಫಾರ್ ಅ ಚೇಂಜ್ ಈ ಥರ ಚಟ್ನಿ ಮಾಡಿ ನೀವು ತಿಂದು ನೋಡಿ ಚೆನ್ನಾಗೇ ಆದರೆ ನನಗೆ ಹೇಳಿ ಆಯಿತಾ ನೋಡಿ ಇದನ್ನು ಗ್ರೈಂಡ್ ಮಾಡಿದ ಮೇಲೆ ಚಟ್ನಿದು ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಆಯಿತಾ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಇದು ಈಸಿಯಾಗಿ ಚಪಾತಿ ಜೊತೆಲೆ ತಿನ್ಕೊಳ್ಲಿಕ್ಕೆ ಆಗ್ತದೆ ಇದು ಇಲ್ಲಿಗೆ ಮುಗಿಲಿಲ್ಲ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಸಾಸಿವೆಯನ್ನು ಚಟಪಟ್ಟ ಸಿಡಿಸಿ ಕರಿಬೇವಿನ ಸೊಪ್ಪು ಹಾಕಿ ಈ ಚಟ್ನಿ ಮೇಲೆ ಹೀಗೆ ಹಾಕ್ಕೊಳ್ಳೋದು ಇಲ್ಲಿಗೆ ಈ ಚಟ್ನಿ ಮಾಡುವ ಕೆಲಸ ಮುಗೀತು ಎಷ್ಟು ಟೇಸ್ಟಿ ಆಗಿರ್ತದೆ ಗೊತ್ತಾ ನೀವು ಮಾಡಿ ತಿನ್ನಿ ಆಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇಂಥ ಈಸಿ ರೆಸಿಪಿಗಳನ್ನು ಇನ್ನೂ ಹಾಕ್ತಾ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಬಾಯ್